ಚಿಕ್ಕಬಳ್ಳಾಪುರ ಜಿಲ್ಲಾ ಭೂಸೇನಾ ನಿಗಮ ಕಚೇರಿಗೆ ಎರಡು ದಿನಗಳಿಂದ ಬೀಗ ಜಿಡಿದು ಗುತ್ತಿಗೆದಾರರಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಭೂಸೇನಾ ನಿಗಮ ಕಚೇರಿಗೆ ಎರಡು ದಿನಗಳಿಂದ ಬೀಗ ಜಿಡಿದು ಗುತ್ತಿಗೆದಾರರಿಂದ ಪ್ರತಿಭಟನೆ ನಡೆಸುತ್ತಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಭೂಸೇನಾ ನಿಗಮ ಕಚೇರಿಯಲ್ಲಿ ನಡೆದಿದೆ. ಜಿಲ್ಲಾ ಭೂಸೇನಾ ನಿಗಮ ಕಚೇರಿಯಲ್ಲಿ ಕಳೆದ ಎರಡು ದಿನಗಳಿಂದ ಸಿಬ್ಬಂದಿ ಕಾರ್ಯನಿರ್ವಹಿಸದೆ ಕಾಲಹರಣ ಮಾಡುತ್ತಿದ್ದಾರೆ. ಗುತ್ತಿಗೆದಾರರಿಗೆ ಕೋಟಿಗಟ್ಟಲೆ ಬಿಲ್ ಪಾವತಿಯಾಗದ ಕಾರಣ ಎರಡು ದಿನಗಳಿಂದ ಗುತ್ತಿಗೆದಾರರು ಮತ್ತು ಕಾರ್ಮಿಕರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಇದೇ ರೀತಿ ಹಲವು ಬಾರಿ ಬೀಗ ಜಿಡಿದು ಪ್ರತಿಭಟನೆ ಮಾಡಿರುವ ಆರೋಪಗಳು ಸಹ ಕೇಳಿಬರುತ್ತಿವೆ. ಗುತ್ತಿಗೆದಾರರು ಸಾಲ ಸೋಲ ಮಾಡಿ ಸಂಬಂಧಪಟ್ಟ ಸಾಮಗ್ರಿಗಳನ್ನು ಖರೀದಿಸಿ ಕೂಲಿ ಕಾರ್ಮಿಕರ ಮುಂದೆ ಕೈಕಟ್ಟು ನಿಂತು ಕೆಲಸ ಮಾಡಿದರೂ ಪ್ರತಿಫಲ ಸಿಗುತ್ತಿಲ್ಲ ಎಂದು ಗುತ್ತಿಗೆದಾರರು ಆರೋಪಿಸಿದ್ದಾರೆ. ಸರ್, ನನ್ನ ಕಚೇರಿ ಸರ್ಕಾರಿ ಕಚೇರಿಗೆ ಬೀಗ ಆಗಬೇಕಂತ ಹೇಳ್ಬಿಟ್ಟು ಸರ್ಕಾರಿ ಉದ್ಯೋಗಗಳಿಗೆ ತೊಂದರೆ ಕೊಡಬೇಕಂತ ನನಗೆ ಸ್ವಲ್ಪ ಇಷ್ಟ ಇಲ್ಲ. ನಾನು ಆಲ್ಮೋಸ್ಟು ಒಂದು 4-5 ವರ್ಷದಿಂದ ಇಲ್ಲಿ KDL ಆಫೀಸಲ್ಲಿ ಅಂದರೆ ಇವರು ಕೊಡೋಂಥ ಕೆಲಸ ಮಾಡ್ಕೊಂತ ಬಂದಿದ್ದೀನಿ. ನನ್ನ ಶಿಲ್ಘಟ್ಟ ಶ್ರೀಕಾಂತ್ ಬಿಕೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು ಜನವರಿವರೆಗೂ ನನಗೆ ಪೇಮೆಂಟ್ಸ್ ಮಾಡ್ಕೊತ ಬಂದರು ಅಂದರೆ ಈ ಜನವರಿವರೆಗೂ. ಆಮೇಲೆ ಪೇಮೆಂಟ್ಲಿ ಕೊಡಲಿಲ್ಲ, ಇವತ್ತು ನಾಳೆ ತಿಳ್ಕೊತ ಹೋಗ್ತಿದ್ರು. ನಾನು ಸುಮಾರು ಸರಿ ಬಂದಿಲ್ಲದೆ ಕೇಳ್ದೆ ಕೇಳ್ತಾನೆ ಇದ್ದೆ. ಇವತ್ತು ನಾಳೆ ಸೇಮ್ ಉತ್ತರನೇ. ಮನೆ ಲಾಸ್ಟ್ ವೀಕ್ ಬಂದು ನನಗೇನು ಮಾಡ್ತಾರೆ ಗೊತ್ತಿಲ್ಲ, ನನ್ನ ದುಡ್ಡು ನಾನು ಕೊಡಿ, ನನಗೆ ಸಾಲಗಾರ ಕಟ್ಟ ಜಾಸ್ತಿ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಬಂದು ಕೇಳಿದೆ. ನಾನು ನಿನ್ನ ನೋಡೇ ಇಲ್ಲ, ನಾನು ಇಲ್ಲಿವರೆಗೆ ನಿನ್ನ ಮಾತಾಡ್ಸೇ ಇಲ್ಲ, ನೀನು ಯಾರಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ರು. ಈಗ ನಾನು ಯಾರನ್ನು ಗೊತ್ತೇ ಇಲ್ಲ ಅಂತಂದಮೇಲೆ ಹೆಚ್ಚು ಕಡಿಮೆ 3-4 ವರ್ಷದಿಂದ ನನ್ನ ಎಸ್ ಎಮ್ ಎಲ್ ಚೆಕ್ಗಳಾಗ್ತಾನೆ ಇದ್ದಾರೆ, ನಾನು ಪೇಮೆಂಟ್ ಮಾಡ್ತಾನಿದ್ದಾರೆ, ನಾನು ಕೆಲಸ ಮಾಡ್ತಾನೆ ಇದ್ದೀನಿ, ಎಲ್ಲ ಮಾಡಿದ್ದಾರೆ. ಈಗ ಬಂದು ಕೇಳಿದ್ರೆ ನೀನು ಯಾರನ್ನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಯಾರನ್ನು ಗೊತ್ತಿಲ್ವಲ್ಲ ಅದಕ್ಕೆ ಹೇಳಿದೆ ಅವ್ರಿಗೆ, ಸರ್ ನನಗೇನು ಮಾಡ್ತಾರೆ ಗೊತ್ತಿಲ್ಲ, ದುಡ್ಡು ಬೇಕಂತ ಕೇಳಿದ್ದಕ್ಕೆ ನೀನು ಏನು ಮಾಡ್ತೀವಿ ಮಾಡ್ಕೋಗು, ಬಿ ಹಾಕಂತೀವಿ ಬಿ ಹಾಕೋಗು ಅಂತೇಳ್ಬಿಟ್ಟು ನನಗೆ ಧಮಕಿ ಹಾಕಿದ್ರು. ಸೊ ನಾನು ಯಾವ್ದೋ ಹೋರಾಟ ಮಾಡ್ತಿದ್ದೀನಿ, ನಾನು ಯಾರಿಗೂ ಬಂದು ಧಮಕಿ ಹಾಕಿಲ್ಲ, ನಾನು ಸಮಸ್ಯೆನೇ ಆಲಿಸಲಿ ಅಂತ ಹೇಳ್ಬಿಟ್ಟು ಉನ್ನತಾಧಿಕಾರಿಗಳು ಬೆಳಗ್ಗೆ ಬಂದು ನನ್ನ ಬೆಳಗ್ಗೆ ಬಿ ಹಾಕಿದೆ. ಬಟ್ ಇಲ್ಲಿವರೆಗೂ ಯಾವುದೇ ರೀತಿ ಉನ್ನತಾಧಿಕಾರಿಗಳ ಬಂದು ನನ್ನ ಭೇಟಿ ಆಗಲಿಲ್ಲ, ನನ್ನ ಸಮಸ್ಯೆನ ಯಾರು ಆಲಿಸಿಲ್ಲ. ಅದಕ್ಕೋಸ್ಕರ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಕೆಲಸ ಮಾಡೋಂಥ ಹುಡುಗರನ್ನ ಅಂದರೆ ನಮ್ಮ ಜೊತೆ ಕೆಲಸ ಮಾಡೋಂಥ ಆಳುಗಳನ್ನ ಕರ್ಕೊಂಬಂದು ಇಟ್ಕೊತಿದ್ದೀನಿ. ಅಂದರೆ ಅವ್ರಿಗೆ ಮುಖ್ಯವಾಗಿ ಪ್ರಶ್ನೆ ಮಾಡಿದ್ದೆ, ಆಮೇಲೆ ಒಂದು 2-3 ಸಾರಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಯಾವುದೇ ಥರ ರಿಕ್ವೆಸ್ಟ್ ಮಾಡ್ಕೊಂಡು ಕೂಡ ಸ್ಪಂದಿಸಲಿಲ್ಲ ನನಗೆ. ಸೊ ಅದಕ್ಕೆ ಬಂದು ಬಿ ಹಾಕಿದ್ದೆ ಸರ್. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ತಂದಿರಾ ಅಂತ? ಸರ್ ತಂದಿದ್ದೀರಿ ಸರ್. ಏನು ಹೇಳ್ತಾರೆ ಅವರು? ಅವರು ಕೂಡ ಅಷ್ಟೇ, ಇನ್ನೊಂದು ಸ್ವಲ್ಪ ಲೇಟ್ ಆಗ್ಬೋದು, ಡೈವರ್ಟ್ ಆಗ್ಬೋದು ಅಂತ ಹೇಳ್ತಿದ್ರು. ಈಗ ನನಗೆ ಹೆಚ್ಚು ಕಡಿಮೆ 1.5 ಕೋಟಿ 1.5 ಕೋಟಿ ದುಡ್ಡು ಬರಬೇಕು ನನಗೆ. ಈಗ ನನಗೆ ಇದ್ರ ಪ್ರಕಾರ 30 ಕೆಲಸಕ್ಕೆ ನಾನು ದುಡ್ಡು ಬರಬೇಕು. ಈಗ ಡೈವರ್ಟ್ ಆಗಿದೆ ಅಂತ ಹೇಳ್ತಿದ್ರೆ, ಡೈವರ್ಟ್ ಅಂತಂದರೆ 1 ಕೆಲಸ ಡೈವರ್ಟ್ ಆಗ್ಬೋದು, 5 ಕೆಲಸ ಡೈವರ್ಟ್ ಆಗ್ಬೋದು, 30 ಕೆಲಸನೂ ಡೈವರ್ಟ್ ಆಗಿರಲ್ಲ. ಸೊ ನನ್ನ ಪ್ರಕಾರ ಏನು, ನನ್ನ ದುಡ್ಡು ಇವತ್ತು ತಂದಾಕಿದ್ದಾರೆ, ಅದಕ್ಕೋಸ್ಕರ ಇವರು ದಿನ ತಿಳ್ಕೊಂಡು ಹೋಗ್ತಿದ್ದಾರೆ, ಅದಕ್ಕೋಸ್ಕರ ಬಂದು ಬಿ ಹಾಕಿದ್ದೀನಿ ಸರ್ ನಾನು. ಬಟ್ ಯಾರ ಮೇಲೂ ನನಗೆ ದ್ವೇಷ ಇಲ್ಲ, ನನ್ನ ದುಡ್ಡು ನನಗೆ ಬರಲಿ ಅಷ್ಟೇ. 6 ಲಕ್ಷದ ಕೆಲಸ ಸರ್ ನಮ್ಮದು. 3 ಲಕ್ಷ ಮೊದಲೇ ರಿಲೀಸ್ ಮಾಡಿಸಿದ್ವಿ ನಾವೇ ಏನು ರಾಜ್ಯಕ್ಕೆ ಹೋಗಿ ಆ ಅನುದಾನ ತಗೊಂಡು ಬಂದು ನಾವು ಮಾಡಿಸ್ಕೊಂಡಿರೋಂಥ ಕೆಲಸ ಅದು. ಅದರಲ್ಲೂ ಏನಾಯಿತು, 3 ಲಕ್ಷ ರಿಲೀಸ್ ಮಾಡಿದ್ರು, ನಮಗೆ ಸಿಮೆಂಟ್ ಕೊಟ್ಟಿದ್ದರು, 1 ಲಕ್ಷದ ಮೇಲೆ ದುಡ್ಡು ಕೊಟ್ಟಿದ್ದರು, ಮಿಕ್ಕಿದ್ದು ಆವಾಗಲೂ ಇಟ್ಕೊಂಡಿದ್ರು 1 ಲಕ್ಷದ ಮೇಲೆ. ಇವಾಗ 3 ಲಕ್ಷ ಮಿಕ್ಕಿದ 3 ಲಕ್ಷ ಕೊಡಬೇಕಾಗಿತ್ತು ಕೆಲಸ ಆದಮೇಲೆ. ಅದೇನಾಯಿತು ಅಂದರೆ, ಅವ್ರು ಸ್ವಲ್ಪ ದಿವಸ ತಡೆ ಮಾಡಿಬಿಟ್ರು, ಥರ್ಡ್ ಪಾರ್ಟಿ ರಿಪೋರ್ಟ್ ಮಾಡಿದೆ ಏನು ಮಾಡಿಸಿದೆ ಹಂಗೆ ಇದ್ಬಿಟ್ಟು ಅದೇನಾಯಿತು, ಗ್ರ್ಯಾಂಟ್ ವಾಪಸ್ ಹೊರಟೋಗ್ಬಿಡ್ತು ಸರ್ಕಾರಕ್ಕೆ. ಇನ್ನು 3 ಲಕ್ಷ ಉಳ್ಕೊಂಡಿದ್ದು 3 ಲಕ್ಷ ಗ್ರ್ಯಾಂಟ್ ವಾಪಸ್ ಹೋಯಿತು. ಆವಾಗ ಏನು ಮಾಡಿದೆ, ನಾನು ಬಂದು ಕೇಳಿದ್ರೆ ನಿಮ್ಮ ಗ್ರ್ಯಾಂಟ್ ವಾಪಸ್ ಹೋಗಿದೆ ಅಂತ ಹೇಳಿಬಿಟ್ರೆ ನನಗೆ. ನಾನೇನು ಮಾಡಿದೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆ ಎಲ್ಲ ತಗೊಂಡು ನಾನು ಮತ್ತೆ ಸರ್ಕಾರಕ್ಕೆ ಹೋಗಿ ಮಿನಿಸ್ಟರ್ ಹತ್ರ ಹೋಗಿ ಆ 3 ಲಕ್ಷ ಮತ್ತೆ ರಿಲೀಸ್ ಮಾಡಿಸ್ಕೊಂಡು ಬಂದರೆ 1.20 ಕೊಟ್ಬಿಟ್ಟು, ಇವಾಗ ನನಗೆ 1.20 ಕೊಟ್ಟವ್ರೆ, ಆ ದಾಖಲೆ ಇದೆ, ಚೆಕ್ ಇದೆ, ಮಿಕ್ಕಿದ್ದೆಲ್ಲ ಜಮಾ ಮಾಡ್ಕೊಂಡವ್ರೆ. ಅದು ಏನು ಜಿ ಬಿ ಯಾವುದದು GST ಅದು ಇದು ಅಂತ ಆಫೀಸ್ ಪರ್ಸೆಂಟೇಜ್ ಅಂತ ಇಟ್ಕೊಂಡಿದ್ದಾರೆ.